ದಟ್ಟವಾದ ಅರಣ್ಯವೊಂದರಲ್ಲಿ ಒಂದು ನೇರಳೆ ಹಣ್ಣಿನ ಮರವಿತ್ತು. ಆ ಮರದಲ್ಲಿ ಒಂದು ಕೋತಿಯು ವಾಸವಾಗಿತ್ತು. ಅದರ ಸಮೀಪದಲ್ಲಿಯೇ ಒಂದು ನದಿಯೂ ಇತ್ತು. ಆ ನದಿಯಲ್ಲಿ ಮೊಸಳೆ ಕುಟುಂಬವೊಂದು ವಾಸಿಸುತ್ತಿತ್ತು. ಕಾಲಕ್ರಮೇಣ ಮೊಸಳೆಗೂ ಮತ್ತು ಕೋತಿಗೂ ಸ್ನೇಹವಾಯಿತು. ಆದ್ದರಿಂದ ಕೋತಿಯು ದಿನಾಲೂ ಮರದಿಂದ ನೇರಳೆ ಹಣ್ಣುಗಳನ್ನು ಕಿತ್ತು ಮೊಸಳೆಗೆ ಕೊಡುತ್ತಿತ್ತು. ಮೊಸಳೆ ಹಾರಿ ಗಬಕ್ಕನ್ನು ತಿನ್ನುತ್ತಿತ್ತು. ಅದಕ್ಕೆ ಪರಿಹಾರವಾಗಿ ಕೋತಿಯನ್ನು ಬೆನ್ನ ಮೇಲೆ ಮೊಸಳೆಯು ಕುಂದಿಸಿಕೊಂಡು ಸವಾರಿ ಮಾಡಿಸುತ್ತಿತ್ತು. ಹೀಗೆ ಕಾಲಕ್ರಮೇಣ ಒಂದು ಸಾರಿ ಕೋತಿಯು ನೇರಳೆ ಹಣ್ಣುಗಳನ್ನು ಮೊಸಳೆಗೆ ಜಾಸ್ತಿ ಕೊಟ್ಟಾಗ ಮೊಸಳೆಯು ತನ್ನ ಹೆಂಡತಿಯ ಹತ್ತಿರ ಹೋಗಿ ಕೊಡುತ್ತಿತ್ತು. ಆಗ ಆ ನೇರಳೆ ಹಣ್ಣುಗಳನ್ನು ಹೆಂಡತಿಯು ತಿಂದು, ಎಷ್ಟು ಚೆನ್ನಾಗಿದ್ದಾವೆ ಈ ನೇರಳೆ ಹಣ್ಣುಗಳು, ಈ ನೇರಳೆ ಹಣ್ಣುಗಳನ್ನು ನಾನು ಒಂದು ಸಾರಿ ತಿಂದು ಇಷ್ಟು ನನಗೆ ಖುಷಿಯಾಗಬೇಕಾದರೆ ದಿನಾಲೂ ಆ ಕೋತಿಯು ನೇರಳೆ ಹಣ್ಣುಗಳನ್ನು ತಿಂದು ತಿಂದು ಅದರ ಹೃದಯ ಇನ್ನೆಷ್ಟು ಚೆನ್ನಾಗಿರಬಹುದು ಎಂದಿತು. ಮತ್ತೆ ಮೊಸಳೆಯು ದಾರಿ ಕಾಣದೆ ಸರಿ ಎಂದು ಒಪ್ಪಿಕೊಂಡಿತು. ಮೊಸಳೆಯು ವಲ್ಲದ ಮನಸ್ಸಿನಿಂದ ಕೋತಿಯೆಡೆಗೆ ಬಂದಿತು. ಮತ್ತು ಹೀಗೆ ನಾನು ನನ್ನ ಮನೆಗೆ ನಿನ್ನನ್ನು ಬಹರಿ ಔತಣದೊಂದಿಗೆ ಕರೆಯುತ್ತಿದ್ದೇನೆ, ದಯವಿಟ್ಟು ಬಾ ಎಂದು ಹೇಳಿತು. ಅದಕ್ಕಾಗಿ ಕೋತಿಯು ಸರಿ ಎಂದು ಒಪ್ಪಿಕೊಂಡಿತು. ಮತ್ತೆ ದಾರಿಯ ಮಧ್ಯದಲ್ಲಿ ಹೋಗಬೇಕಾದರೆ ಮೊಸಳೆಯು ನಿಜವನ್ನು ಹೇಳಿಬಿಟ್ಟಿತು. ಅದಕ್ಕೆ ಕೋತಿಯು ಗಾಬರಿಯಾಯಿತು ಒಂದು ಕ್ಷಣ. ನಂತರ ಸಾವರಿಸಿಕೊಂಡು ಯೋಚನೆ ಮಾಡಿತು ಮತ್ತು ಹೇಳಿತು ಮೊಸಳೆಗೆ, ಮೊಸಳೆಯನ್ನ, ನೀನು ಇದನ್ನು ಮುಂಚೆಯೇ ಹೇಳಬೇಕಿತ್ತಲ್ಲವೇ, ನಾನು ನನ್ನ ಹೃದಯವನ್ನು ಮರದಲ್ಲಿಯೇ ಇಟ್ಟು ಬಿಟ್ಟಿದ್ದೇನೆ ಎಂದಿತು. ಅದಕ್ಕೆ ಮೊಸಳೆಯು ಹೌದೇ ಎಂದು ಮತ್ತೆ ಮರದಡೆಗೆ ವಾಪಸ್ ಹೋಯಿತು. ಎಡವು ಹತ್ತಿರ ಬಂದಂತೆಯೇ ಕೋತಿಯು ಚಂಗನೆ ಮರವನ್ನೇರಿತು ಮತ್ತು ಹೇಳಿತು ಮೊಸಳೆಗೆ, ಮೊಸಳೆ, ನೀನು ಇಂದು ನಿನ್ನ ಸ್ನೇಹವನ್ನು ಕಳೆದುಕೊಂಡು ಬಿಟ್ಟೆ. ಯಾಕೆಂದರೆ ನಿನ್ನ ಹೆಂಡತಿಗೆ ಹೋಗಿ ಹೇಳು, ಇನ್ನು ಮುಂದೆ ನೇರಳೆ ಹಣ್ಣುಗಳು ಸಿಗುವುದಿಲ್ಲ, ಕೋತಿಯು ಸಿಗುವುದಿಲ್ಲ. ಮೂರ್ಖ ಮೊಸಳೆ, ಎಂದಾದರೂ ಹೃದಯವನ್ನು ಮರದಲ್ಲಿ ಇಡುತ್ತಾರೆ ಎಂದು ಬೈಯಿತು. ಅಂದಿನಿಂದ ಮೊಸಳೆಗೆ ನೇರಳೆ ಹಣ್ಣು ಸಿಗಲಿಲ್ಲ, ಒಂದು ಒಳ್ಳೆಯ ಸ್ನೇಹವೂ ಸಿಗಲಿಲ್ಲ. ಈ ಕಥೆಯ ನೀತಿ ಏನೆಂದರೆ, ಉಪಕಾರ ಮಾಡಿದವರಿಗೆ ನಾವು ಎಂದೂ ಅಪಕಾರವನ್ನು ಮಾಡಬಾರದು. ಧನ್ಯವಾದಗಳು.